ಜುಲೈ ಒಂಬತ್ತು ಅನುದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಅವನ ಹಿಂದೆ ಹೋಗುತ್ತವೆ ಯೋಹಾನನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ನಾಲ್ಕನೇ ವಚನ ಒಳ್ಳೆ ಕುರುಬನ ಧ್ವನಿಯು ನಾನಾ ರೀತಿಯ ತರದಲ್ಲಿರುವ ಶಬ್ದಗಳನ್ನು ಸಮಂಜಸವಾಗಿ ಒಟ್ಟಿಗೆ ಸೇರಿಸಿ ಮಾಡುವ ಅರ್ಥಪೂರಿತ ಧ್ವನಿಯಾಗಿದ್ದು ಬೇರೆಯವರ ಧ್ವನಿ ಈ ರೀತಿಯಲ್ಲಿರುವುದಿಲ್ಲ ಈ ಧ್ವನಿ ನ್ಯಾಯ ಮತ್ತು ಪ್ರೀತಿಯನ್ನೊಳಗೊಂಡ ಸ್ವರಮೇಳದ ಸಮ್ಮಿಲನ ಹಾಗೂ ಜ್ಞಾನ ಮತ್ತು ಶಕ್ತಿಯಿಂದ ಕೂಡಿ ಹೊರಬರುವ ಕರ್ಣಾನಂದಕರ ಸ್ವರಮೇಳವಾಗಿರುವುದು ಜನರ ಮತ್ತು ಸೈತಾನ ಸಿದ್ಧಾಂತಗಳು ಯೋಚನೆಗಳು ರಚನೆಗಳು ಮಹಾಪಾಲಕನಾದ ದೇವರು ತನ್ನ ಮಗನ ಮೂಲಕ ನಮಗೆ ತಲುಪಿಸಿರುವ ಈ ಸ್ವರ ಧ್ವನಿ ಸಮ್ಮೇಳನಕ್ಕೆ ಹೊಂದಾಣಿಕೆಯಾಗಿರುವುದಿಲ್ಲ ಇದಲ್ಲದೆ ನಿಜವಾದ ಕುರಿಗಳು ಒಳ್ಳೆ ಕುರುಬನ ಧ್ವನಿಯನ್ನು ಕೇಳಿ ತೃಪ್ತಿಗೊಳ್ಳುತ್ತವೆ ಬೇರೆ ಯಾವ ಧ್ವನಿಯು ಇಂತಹ ತೃಪ್ತಿಯನ್ನು ಕೊಡುವುದಿಲ್ಲ ಇವರು ಬೇರೆ ಯಾವ ಸಿದ್ಧಾಂತಗಳು ತತ್ವಗಳು ಯೋಚನೆಗಳ ಯೋಚನೆಗಳಿಗೆ ಆಕರ್ಷಕರಾಗುವ ಅಪಾಯವಿರುವುದಿಲ್ಲ ಬದಲು ಅವರು ಏಸು ಕ್ರಿಸ್ತನು ನನ್ನವನು ಆತನೇ ನಮ್ಮನ್ನು ತೃಪ್ತಿಪಡಿಸುವನು ಎಂದು ಉತ್ತರ ಕೊಡುವನು ಆಮೇನ್